ಇಂದು ನಾವು ಎರಡು ಸಲ ಸ್ಥಾನ ಪಲ್ಲಟವನ್ನು ತೋರಿಸುವ ರಾಸಾಯನಿಕ ಪ್ರಯೋಗಗಳನ್ನು ಮಾಡುವ. ಇದಕ್ಕಾಗಿ ಪೊಟ್ಯಾಷಿಯಂ ಅಯೋಡೈಡ್ ಹಾಗೂ ಲೆಡ್ ಎಸ್ಟೇಟದ ಹರಳುಗಳು, ಎರಡು ಬೀಕರ್ಸ್ ಹಾಗೂ ಶಂಕುವಿನ ಆಕಾರದ ನೀರು ತುಂಬಿದ ಪಾತ್ರೆ ಬೇಕಾಗುವು. ಮೊದಲಿಗೆ ನಾವು ಲೆಡ್ ಎಸ್ಟೇಟದ ದ್ರಾವಣವನ್ನು ತಯಾರಿಸುವ. ಲೆಡ್ ಎಸ್ಟೇಟದ ಹರಳುಗಳನ್ನು ಒಂದು ಬರಿದಾದ ಬೀಕರದಲ್ಲಿ ಇಡಿ. ಇದರಲ್ಲಿ ನೀರನ್ನು ಸುರಿವಿ. ಇದು ಲೆಡ್ ಎಸ್ಟೇಟದ ಹರಳುಗಳು ಹಾಗೂ ಇದರಲ್ಲಿ ನಾವು ನೀರನ್ನು ಸುರಿಯುತ್ತಿದ್ದೇವೆ. ಇದನ್ನು ಸ್ಟ್ರಾದಿಂದ ಚೆನ್ನಾಗಿ ಅಲುಗಡಿಸಿದಂತೆ ಹಾಲು ಬಣ್ಣದ ದ್ರವಣ ದೊರೆಯುವುದು. ಬಿಳಿ ಬಣ್ಣದ ಹಾಲು ಬಣ್ಣದ ದ್ರಾವಣ ದೊರೆಯುವುದು. ಇದೇ ರೀತಿಯಲ್ಲಿ ಇನ್ನೊಂದು ಬೀಕರ್ನಲ್ಲಿ ಪೊಟ್ಯಾಷಿಯಂ ಅಯೋಡೈಡದ ಕ್ರಿಸ್ಟಲ್ಗಳನ್ನು ಸುರುವಿ. ಇದು ಪೊಟ್ಯಾಷಿಯಂ ಅಯೋಡೈಡದ ಕ್ರಿಸ್ಟಲ್ಗಳು. ಇದರಲ್ಲಿ ಕೂಡ ಮೊದಲಿನಂತೆ ನೀರನ್ನು ಸುರುವಿ. ಈ ಅಯೋಡೈಡು ಪೂರ್ಣವಾಗಿ ಕರಗುವವರೆಗೆ ಅದನ್ನು ಅಲುಗಾಡಿಸುತ್ತಾ ಹೋಗಿ. ಈಗ ನಿಮಗೆ ಇದರಲ್ಲಿ ಪೊಟ್ಯಾಷಿಯಂ ಅಯೋಡೈಡದ ದ್ರಾವಣ ದೊರೆಯುವುದು. ಈ ದ್ರಾವಣ ನೀರಿನಂತೆ ಪಾರದರ್ಶಕವಾಗಿರುವುದು. ಈಗ ಲೆಡ್ ಎಸ್ಟೇಟ್ ದ್ರಾವಣವನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದಲ್ಲಿ ಹನಿ ಹನಿಯಾಗಿ ಸುರುವಿ. ಸಾವಕಾಶವಾಗಿ ಅದನ್ನು ಸುರುವಿ. ಇಲ್ಲಿ ಒಂದು ವಿಚಿತ್ರವಾದ ಸಂಗತಿ ಕಂಡುಬರುವುದು. ಮೊಟ್ಟ ಮೊದಲು ಅಚ್ಚು ಹಳದಿ ಬಣ್ಣ ಕಾಣಿಸತೊಡಗುವುದು. ದಿಟ್ಟಿಸಿ ನೋಡಿದಾಗ ಬೀಕರದ ಕೆಳಬದಿಯಲ್ಲಿ ಹಳದಿ ಬಣ್ಣದ ಲೆಡ್ ಅಯೋಡೈಡ್ ಕಾಣಿಸುವುದು ಹಾಗೂ ಅದರ ಮೇಲೆ ತಿಳುವಾದ ಪೊಟ್ಯಾಸಿಯಂ ಅಸಿಟೇಟ್ ಕಾಣಿಸುವುದು.